ಕಾರ್ಯಕ್ರಮ ಅಂತ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಕೂಡ ಹಣ ಬಿಡುಗಡೆ ಆಗಿದೆ ಅದನ್ನ ಏನು ನಿರ್ವಹಣೆ ನಡೀತಾ ಇದೆ ಅದು ಕೊಟ್ಟವ್ರಿಗೆ ಟೆಂಡರ್ ಕೊಡ್ತೀರಾ ಅದು ಹೆಂಗೆ ಅಂತ ಸರ್ ಅದು ನಾ ಯಾರು ಮಾಡ್ತಾರೆ ಇದು ಈಗ ಟೆಂಡರ್ ಕರೆಯೋದು ಮಾಡೋದು ಎಲ್ಲ ಟೆಂಡರ್ ಸೆಕ್ಷನ್ಗೆ ಬರುತ್ತೆ ಎಷ್ಟೋ ವಿಚಾರಗಳು ಕಮಿಷನರೇನೆ ಒಂದೊಂದು ಸತಿ ತೀರ್ಮಾನಗಳು ತಗೋಬೇಕು ಕಮಿಷನರು ಮತ್ತು ಮೇಯರ್ ಅವರು ತೀರ್ಮಾನಗಳು ತಗೋಬೇಕಾಗ್ತದೆ ಅದು ಈಗ ಇಂದಿರಾ ಕ್ಯಾಂಟೀನ್ ಅಂತ ಬಂದರೆ ನಿಮಗೆ ಗೊತ್ತಿರೋಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ಅನ್ನೋದು ಆ ಥರ ಯೋಚನೆ ಮಾಡೋದಕ್ಕಿಂತ ಜನಗಳಿಗೆ ಉಪಯೋಗ ಆಗುತ್ತಾ ಎಲ್ಲ ಪಕ್ಷಗಳು ಊಟ ಮಾಡ್ತಿರತ್ತಾನೆ ಎಲ್ಲ ಬಡವರು ಊಟ ಮಾಡ್ತಾರೆ ಅದನ್ನು ಯೋಚನೆ ಮಾಡಬೇಕು ಓಕೆ ಏನಾದರೂ ನಾವು ಮಾಡ್ತೀವಿ ಅಂತ ಹೊರಟಾಗ ಅದ್ರ ಫಾಲೋ ಅಪ್ ಇರಬೇಕು ಇವತ್ತು ಮಾತಾಡ್ಬಿಟ್ಟು ನಾಳೆ ಅದನ್ನು ಮರ್ತು ಬಿಡಬಾರ್ದು ಹಾಗಾಗಿ ಒಂದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಒಂದನ್ನೇ ಕೆಲಸ ಮುಗಿಸ್ರಿ ಆಮೇಲೆ ಇನ್ನೊಂದು ಕೈ ಹಾಕ್ರಿ ಮಾಡ್ತಾರೆ ಎರಡೆರಡು ಮೂರು ಮಾಡ್ತಾರೆ ಸರ್ ನೀವು ಮಾಡೋ ತಾಕತ್ತಿದ್ರೆ ನೀವು ಮಾಡಿ ಆಗಲ್ಲ ಅಂತಂದಾಗ ಎಲ್ಲಾನು ಕೈ ಹಾಕ್ಬಿಟ್ಟು ಅರ್ಧಂಬರ್ಧ ಮಾಡಿ ಬಿಡಬೇಡಿ. ಪತ್ರಕರ್ತರಿಗೆ ಅಂತ ಕೋವಿಡ್ ಅಲ್ಲಿ ಏನಾದರೂ ಸತ್ತರೆ ಪತ್ರಕರ್ತರು ಅವ್ರಿಗೆ ಅಂತ ಹಣ ಕೊಡ್ತಾರೆ ಅದನ್ನ ಎಷ್ಟು ಜನ ಪತ್ರಕರ್ತರಿಗೆ ಸರ್ ನಮ್ಮ ಹತ್ರ ನಮಗೆ ಅದು ಎರಡು ಅರ್ಜಿ ಬಂದಿತ್ತು ಪತ್ರಕರ್ತರಿಗೆ ಅದು ಅವರಿಗೆ ಕೊಟ್ಟಿದ್ದೀವಿ ಅಂತ ಅನ್ಕೋತೀನಿ ನಾನು ಸರ್ ಹೆಸರು ಹೇಳಬೇಕಾ ತೊಂದರೆ ಇಲ್ಲ ಪತ್ರಕರ್ತರದ್ದು ಎರಡು ಅರ್ಜಿಯಲ್ಲಿ ಜಸ್ಟ್ ಅದು ಅಡ್ಮಿಟ್ ಆಗಿದ್ದು ನಾವು ಹಾಕಿರೋದು ಕೂಡ ಎಕ್ಸ್ಪೈರಿಗಲ್ಲ ಬರೀ ಚಿಕಿತ್ಸೆಗೆ ಕರೋನಾ ಚಿಕಿತ್ಸೆಗೆ ಈಗ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಅಂತ ಇದೆ ಅಲ್ಲಿಗೆ ತ್ರೀ ವೀಲರ್ ವೆಹಿಕಲ್ ತಗೋಕ್ಕೆ ಆಗಿರ್ಬೋದು ಫಾರಿನ್ ಟ್ರಿಪ್ಗೆ ಏನಾದ್ರು ಸ್ಪೋರ್ಟ್ಸ್ ವಿಶ್ವಸಂಸ್ಥೆ ಫಾರಿನ್ ಟ್ರಿಪ್ ಹೋಗೋಕ್ಕೆ ಆಗಿರ್ಬೋದು ಎಷ್ಟು ಜನಕ್ಕೆ ಇದು ಪ್ರಾಮಾಣಿಕವಾಗಿ ಸರ್ ಅದು ತ್ರೀ ವೀಲರ್ ಮಾತ್ರ ಪ್ರಾಮಾಣಿಕವಾಗಿ ತಲುಪ್ತಾ ಇದೆ ಯಾಕಂದ್ರೆ ಲಾಸ್ಟ್ ಇಯರು ನೋಡಿದ್ದೆ ನಾನೇ ಕೊಡಿಸಿದ್ದೀನಿ ನನ್ನ ಮಾಡಲ್ ಅಂದ್ರೆ ಮೂರು ಜನಕ್ಕೆ ಅದು ತಲುಪಿದೆ ಈ ಸತಿ ಮಾಡಬೇಕು ಅದು ಈಗ ಹೊಲಿಗೆ ಮಿಷಿನ್ ಇರ್ಬೋದು ಆ ಥರ ಯಾವ್ದ್ಯಾವ್ದು ಈ ಥರ ಜನಗಳಿಗೆ ತಲುಪಿಸೋ ಅಂತಂದ್ರೆ ಈಗ ಹ್ಯಾಂಡಿಕ್ಯಾಪ್ಸ್ ಅಂದ್ಬಿಟ್ಟು ಅವರ ಹೆಸರಿನಲ್ಲಿ ದಾಖಲೆಗಳನ್ನು ಬರ್ಕೊಂಡು ಇವರೇ ಹಣ ಲೂಟಿ ಮಾಡ್ತಿದ್ರೆ ಅಷ್ಟೆಲ್ಲ ಯಾರು ಫಾರಿನ್ಗೆ ಹೋಗಿಲ್ಲ ಅವ್ರ ಹೆಸರಿನಲ್ಲೇ ಹಣ ಲೂಟಿ ಮಾಡಿದ್ದಾರೆ ಇದು ಸಂಬಂಧಪಟ್ಟಂತೆ ದಾಖಲೆ ನನ್ನ ಹತ್ರ ಇದೆ ನೀವೇನೋ ಕ್ರಮ ಕೈಗೊಳ್ತೀರಾ ಅದನ್ನು ಕೊಟ್ಟರೆ ಖಂಡಿತ ಅದು ನಿಮ್ಮ ಹತ್ರ ಇದ್ರೆ ನಾನು ರೈಸ್ ಮಾಡ್ತೀನಿ ಅದರ ನಂಬಿಕೆ ಇದೆ ನನಗೆ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ನಿಮಗೆ ನಂಬಿಕೆ ಇದ್ರೆ ನೀವು ಕೊಡಿ ಪ್ರತಿ ಈಗ ನಿಮ್ಮ ಝೋನ್ ಆಫೀಸ್ಗೆ ಆಗಿರ್ಬೋದು ಅಥವಾ ಮೇನ್ ಆಫೀಸ್ಗೆ ಆಗಿರ್ಬೋದು ಈ ಕೆಲವೊಂದು ಸಲಕರಣೆಗಳ ತೆಗೆದುಕೊಳ್ಳೋದಕ್ಕೆ ಹಣ ಅಂತ ಇದೆ ಅದು ಪೆನ್ನು ಪೇಪರು ಏನೇನೋ ಸಮಥಿಂಗ್ ಅದು ಅದರಲ್ಲಿ ಒಟ್ಟು ಎಷ್ಟು ಅಮೌಂಟ್ ಇದೆ ಸರ್ ಒಂದು ಇಲ್ಲ ಆಕ್ಚುಲಿ ನನಗೆ ಇದು ಸ್ಟಾರ್ಟಿಂಗ್ ನಾನು ಫೈನಾನ್ಸ್ ಕಮಿಟಿ ಆದಾಗ ನಮ್ಮ ಝೋನಲ್ಲಿ ಎ ಸಿ ಅವ್ರು ಹೇಳಿದರು ನಮ್ಮ ಇದರಲ್ಲೇ ಒಂದು ಎಷ್ಟೊಂದು ಸ್ವಲ್ಪ ಇದ್ದರೆ ದುಡ್ಡು ನಮಗೆ ತೊಗೊಳಕ್ಕೆ ಅನುಕೂಲ ಆಗ್ತದೆ ಪ್ರತಿಯೊಂದಕ್ಕೂ ನಾವು ಇಂಡೆಂಟ್ ಹಾಕಿ ಬೇರೆ ಕಡೆಯಿಂದ ತರಿಸ್ಬೇಕು ಅದು ಹಿಂಸೆ ಆಗುತ್ತೆ ಮೇಡಮ್ ಅಂತ ಹೇಳಿದರು ಅದು ನನಗೂ ನಿಜ ಅಂತ ಅನಿಸಿತ್ತು ಈಗ ಒಂದು ವರ್ಷಕ್ಕೆ ಅವ್ರಿಗೆ ಒಂದು 10 ಲಕ್ಷ ರೂಪಾಯಿ ಅಂತ 10 ಲಕ್ಷಗಳದೇ ಇದ್ರು ಒಂದು 5 ಲಕ್ಷನಾದರೂ ಕೊಟ್ಟರೆ ಆ ಝೋನ್ಗೆ ಏನು ಸಂಬಂಧಪಟ್ಟಿದ್ದು ಅವರು ತರಿಸ್ಕೊಳಕ್ಕೆ ಅನುಕೂಲ ಆಗ್ತದೆ ಝೋನು ಕೂಡ ಈ ಹಣ ಅಲ್ಲಿಗೂ ಕೂಡ ಸೀಮಿತವಾಗಿದೆ ಹಾಂ ಇದೆ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ಆ ಝೋನ್ಗೆ ಎ ಸಿಗೆ ಕೊಟ್ಟಿಲ್ಲ ನಾವು ಕಾರ್ಪೊರೇಷನ್ ಇಂದ ಅವರು ತಗೋಬೇಕು ಟೋಟಲ್ ಆಗಿ ಝೋನ್ ಝೋನ್ ಇದೆ ಅವರು ತರಿಸ್ಕೋಬಹುದು ಮತ್ತೆ ಪೀಠೋಪಕರಣಗಳು ಸಂಬಂಧಪಟ್ಟಂಗೆ ಸೋಫಾ ಕುರ್ಚಿ ಟೇಬಲ್ಸ್ ಇದೆಲ್ಲ ಸಂಬಂಧಪಟ್ಟಂಗೆ ಅದನ್ನ ಪ್ರತಿ ವರ್ಷ ಚೇಂಜ್ ಮಾಡೋದಕ್ಕೆ ಇಲ್ಲ 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 ಆ ಥರ ಏನಿಲ್ಲ ಈಗ ನಾನೇ ಫೈನಾನ್ಸ್ ಕಮಿಟಿ ಚೇರ್ಮನ್ ಹೋದಾಗ ನನ್ನ ಚೇರೇ ಸರಿಯಾಗಿರಲಿಲ್ಲ ಏನಾರಪ್ಪ ಈ ಥರ ಚೇರ್ ಹಾಕಿದ್ದೀರ ಇದು ಬದಲಾಯಿಸಿ ಅಂತ ಹೇಳಿದಾಗ 3 ತಿಂಗಳು ಹಾಕಿದ್ದಾರೆ ಇಂಡೆಂಟ್ನ ಇಂಡೆಂಟ್ ಹಾಕಿ ತರಿಸಿದ್ದಾರೆ ಆಮೇಲೆ ತರಿಸಿದ್ರು ಸೊ ಹಾಗಾಗಿ ಏನು ಅವಶ್ಯಕತೆ ಇದೆ ಅದು ಅಂದರೆ ಸರ್ ನೀವು ನಾ ಹೇಳ್ತಾ ಇದ್ದೀನಲ್ಲ ವರ್ಷಕ್ಕೊಬ್ಬೊಬ್ರು ಚೇಂಜ್ ಆಗ್ತಾ ಇರ್ತೀವಿ ನಾನು ಹೇಳಿದ್ದು ಕೇಳಬೇಕು ನೀವು ಹೇಳಿದ್ದು ಕೇಳಬೇಕು ಅವ್ರು ಹೇಳಿದ್ದು ಕೇಳಬೇಕು ನನಗೆ ಇದು ವೈಯಕ್ತಿಕ ಉತ್ತರ ಈಗ ನನ್ನ ದೃಷ್ಟಿಯಲ್ಲಿ ಒಂದು ಯಾವುದೋ ಈಗ ಮೇಯರ್ ಆಯಿತು ಅಂದರೆ ಅವ್ರಿಗೊಂದು 5 ವರ್ಷ ಕಂಪ್ಲೀಟಾಗಿ ಅವ್ರದ್ದು ಹಿಡ್ತಾ ಇದ್ದರೆ ಅವ್ರು ಏನಾದರೂ ಮಾಡಬಲ್ರು ಅದೇ ಥರನೇ ಒಂದೊಂದು ವರ್ಷಕ್ಕಾದಾಗ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಈಗ ಅವೆಲ್ಲ ಮೊದಲೇ ಹೇಳಿದ್ರಿ ನೀವು ಬಜೆಟ್ ಏನು ಆಗಿರುತ್ತೋ ಅದನ್ನ ಬೇಕಾದ್ರೆ ಫಾಲೋ ಅಪ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೊಸ ಹೊಸದಾಗಿ ಏನು ಮಾಡ್ತೀರಿ ಸುಮ್ಮನೆ ಪೇಪರ್ನಲ್ಲಿ ಇದು ನನ್ನ ವೈಯಕ್ತಿಕ ಉತ್ತರ ಇಲ್ಲ ಅದು ನಮ್ಗೆ ಇಷ್ಟ ಆಯ್ತು ಸೊ ತುಂಬಾ ವಿಷಯ ಹಾಗೆ ಲೈಬ್ರರಿ ಸೆಸ್ ಅಂತ ಕಲೆಕ್ಟ್ ಆಗ್ತಿದೆ ಭಿಕ್ಷುಕರ ಸೆಸ್ ಕಲೆಕ್ಟ್ ಆಗ್ತಿದೆ ಲೈಬ್ರರಿ ಸೆಸ್ ಅಲ್ಲಿ ನೀವು ಯಾವ ಲೈಬ್ರರಿಗೆ ಕೊಟ್ಟಿದ್ದೀರಿ ಇನ್ನು ಅಷ್ಟೊಂದು ಹಣ ಇದೆಯಲ್ಲ ಅಂತ ಸರ್ ಲೈಬ್ರರಿ ಇದಕ್ಕೆ ನಾನೇ ನನ್ನ ವಾರ್ಡ್ಗೆ ನಾನು ಕೇಳ್ತಾ ಇದ್ದೀನಿ ಇನ್ನೂ ಕೊಟ್ಟಿಲ್ಲ ಲೈಬ್ರರಿ ಇದಕ್ಕೆ ಕೊಡೋಕ್ಕಾಗಿಲ್ಲ ಏನೇನೋ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ತದೆ ಹಾಗಾಗಿ ಈಗ ನಾನು ನನ್ನ ವಾರ್ಡ್ದಲ್ಲಿ 2 ಲೈಬ್ರರಿ ಇದೆ ನನಗೆ ನನ್ನ ಸ್ಟೂಡೆಂಟ್ಸ್ಗಳು ಬಂದು ಅಂದರೆ ಅಲ್ಲಿ ಬಂದು ಅಂತ ನನ್ನ ವಾರ್ಡಲ್ಲಿರೋ ಸ್ಟೂಡೆಂಟ್ಸ್ಗಳು ಬಂದು ಕೇಳಿಕೊಂಡ್ರು ಮೇಡಮ್ ನಮಗೆ ಈ ಥರ ಲೈಬ್ರರಿ ಏನು ಇದನ್ನು ಎಕ್ಸ್ಟೆಂಡ್ ಮಾಡಿಕೊಡಿ ಅಂದರೆ ಅವರು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ಅಷ್ಟೇ ಇರ್ತಾಯಿದ್ರು ಆ ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡಿಕೊಡಿ ಜೊತೆಗೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಸೊ ಹಾಗಾಗಿ ಈಗ ನಾನು ಅದನ್ನು ಕೊಡಲಿಕ್ಕೆಲ್ಲ ಇದು ಹಾಕ್ಕೊಂಡಿದ್ದೀನಿ ಇವಾಗ ಲೈಬ್ರರಿದು ದುಡ್ಡಿದೆ ಅಂತ ಗೊತ್ತಾಯ್ತು ಹಾಗಾಗಿ ಈಗ ನನ್ನ ವಾರ್ಡ್ಗೆ ಫಸ್ಟ್ ಹಾಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ಇನ್ಯಾರಾದರೂ ಬಂದು ಕೇಳಿದ್ರೆ ಅದನ್ನು ನಾನು ಲೈಬ್ರರಿಗೆ ಮಾಡಿಕೊಡ್ತೀನಿ ಖಂಡಿತ
ಹಾಗೀಗ ಭಿಕ್ಷುಕರ ಕರ ಅಂತ ಇದೆ ಸುಮಾರು 3-3.5 ಕೋಟಿ ಇದೆ ಅದನ್ನ ಏನಾದರೂ ಬಳಕೆ ಮಾಡ್ಕೊಂಡ್ರ ಭಿಕ್ಷುಕರ ನಿಮ್ಮ ಕಣ್ಣ ಕಾಣಿಸ್ತಿರುವ ಅಂತ ಅಂದ್ರೆ ನೀವು ಏನ್ ಮಾಡಬಹುದು ಭಿಕ್ಷುಕರ ಕರ ಈಗ ಭಿಕ್ಷುಕರ ಹೆಸರಲ್ಲಿ ಕೂಡ ಸಂಗ್ರಹಿಸ್ತಿರೆ ನಾನು ಕೂಡ ಸಂಪುಟ ಒಂದು ಕಾರ್ಯಕ್ರಮ ಮಾಡಿದೆ ಭಿಕ್ಷುಕರ ಕೇಂದ್ರದ ಕೊಡಕಲ್ಲ ಹೋಗಿದ್ದೆ ಮತ್ತು ಕರ್ನಾಟಕದಲ್ಲಿ ಸುಮಾರು 1000 ಕೋಟಿ ಭಿಕ್ಷುಕರ ಹೆಸರಲ್ಲಿದೆ ಮೈಸೂರು ನಗರಪಾಲಿಕೆ ಇದರಲ್ಲಿ 3-3.5 ಕೋಟಿ ಇದೆ ಆ ಹಣ ನಿಮ್ಮ ಗಮನಕ್ಕೆ ಬಂದಿಲ್ಲ ಅದನ್ನ ತಗೊಂಡು ಏನು ಮಾಡಬೇಕು ಭಿಕ್ಷುಕರ ಸಂಪುಟ ಕೇಂದ್ರದ ನನ್ನ ಗಮನಕ್ಕೆ ಬಂದಿಲ್ಲ ಇದು ಓಕೆ ಹಾಗೆ ಈ ಡೇನಲ್ ಸಂಬಂಧಪಟ್ಟಂಗೆ ದೀನ್ ದಯಾಳ ಅಂತ್ಯೋದಯ ಅದೇ ಹೇಳ್ತಾ ಇದೀನಲ್ಲ ಎಷ್ಟೋ ವಿಚಾರಗಳು ನನಗೂ ಗೊತ್ತಿಲ್ಲದೆ ಇದ್ದಾಗ ಈ ತರ ಕೇಳ್ಕೊಂಡು ತಿಳ್ಕೊಂಡು ಮಾಡ್ತಾ ಇದೀನಿ ಸೋ ಹಾಗಾಗಿ ಇದು ಗಮನಿಸ್ತೀನಿ ನಾನು ಇವಾಗ ನೀವು ಹೇಳಿದಿರಲ್ಲ ಕೇಳಿ ತಿಳ್ಕೊತೀನಿ ಸುಯೇಸ್ ಫಾರಂ ಡೆವಲಪ್ಮೆಂಟ್ ಗೆ ಅದಾಗುತ್ತೆ ಆಗುತ್ತೆ ಸರ್ ಈ ಸಲ ಆಗುತ್ತೆ ಅದು ಇದುವರೆಗೆ ಏನು ಆಗಿಲ್ಲ ಅದು ಆಕ್ಚುಲಿ ಇಲ್ಲ ಅದಕ್ಕೆ ಫಂಡ್ ರಿಲೀಸ್ ಮಾಡಿದೀವಿ ಈಗ ಶುರು ಮಾಡಬೇಕು ಅದು ಕೆಲಸ ಶುರು ಮಾಡಬೇಕು ಓಕೆ ಯಾವುದನ್ನು ಮಾಡಕ ಆಗಲ್ಲ ಅಂತ ಇಲ್ಲ ಸರ್ ಈ ಜಗತ್ತಲ್ಲಿ ಒಂದು ವ್ಯವಸ್ಥಿತ ಸರಿಯಾಗಿದ್ರೆ ನೀವು ಎಂತದ್ರೂ ಬೇಕಾದರೂ ಕರ್ನಾಟಕನ ಫಾರಿನ್ ಮಾಡಬಹುದು ವ್ಯವಸ್ಥೆ ಸರಿಯಾಗಿರಬೇಕು ಈಗ ಈಜು ಕೊಡಕ್ಕೆ ಒಂದು ಹಣ ಇದೆ ಎಲ್ಲಿ ಈಜು ಕೂಡ ರೆಡಿ ಆಗಿದೆ ಯಾವ ಜನಲ್ಲಿ ಇದೆ ಅದು ಯಾಕೆ ಆ ಹಣನ ಅದಕ್ಕೆ ಅಂತ ಎತ್ತಿಟ್ಟಿದ್ದೀರ ಅಂತ ಸರ್ ಈಗ ನೀವು ಸರಸ್ವತಿಪುರಂಲ್ಲಿ ಇರುವಂತ ಈಜುಕೊಳನ ನೋಡಬಹುದು ಅದು ಬಂದು ಪ್ರೈವೇಟರೈಸ್ ಅದು ಅಲ್ಲಿ ಈಗ ವರ್ಷಕ್ಕೊಂದ್ಸತಿ ಏನು ಮಕ್ಕಳು ಸೇರ್ಕೊಳ್ಳೋಕೆ ಮಾಡೋಕ್ಕೆ ಎಲ್ಲ ಎಷ್ಟು ಸಿಕ್ಕಾಬಟ್ಟೆ ದುಡ್ಡು ಅಲ್ಲಿ ಎಲ್ಲ ಅದೇ ಥರ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಥರದ್ದೊಂದು ಕ್ಲಾಸಸ್ ಎಲ್ಲ ಕೊಡ್ಬೋದು ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟಿಂದ ಕಾರ್ಪೊರೇಷನ್ ವತಿಯಿಂದ ಕಡಿಮೆ ದುಡ್ಡಿನಲ್ಲಿ ಥರ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಬಟ್ ಇನ್ನೂ ಅದು ಮಾಡಿಲ್ಲ ಮಾಡಬೇಕು ಹಣ ಇದೆ ಹಾಗೆ ಮೈಸೂರಿನಲ್ಲಿ ಎಷ್ಟು ಸರ್ಕಲ್ಗಳು ಡೆವಲಪ್ ಆಗಿದೆ ಆಗಬೇಕು ಆಗಬೇಕಾಗಿರೋದು ತುಂಬ ಇದೆ ಈಗ ಆಗಿರೋದು ಅಂದರೆ ನಮ್ಮ ಅವಧಿಲಿ ಏನು ಎತ್ತಿಟ್ಟಿದ್ದೀವಿ ಸರ್ಕಲ್ಗೆ ಅದು ಇನ್ನೂ ಯಾವುದು ಒಂದು ಕೂಡ ಇದು ಕಾರ್ಯರೂಪಕ್ಕೆ ಬಂದಿಲ್ಲ ಇವಾಗ ಅದು ಸರ್ಕಲ್ದೊಂದು ಈವನ್ ನನ್ನ ವಾರ್ಡ್ದು ಸೇರಿಸಿ ಒಂದು ಸರ್ಕಲ್ನ ಮಾಡಬೇಕು ಅನ್ನೋದು ಇದೆ ಈಗ ಅದು ಏನು ಬಜೆಟ್ ರಿವ್ಯೂ ಮಾಡಿದಾಗ ಒಂದಷ್ಟು ಕೆಲಸಗಳನ್ನ ಮಾಡಲೇಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಈಗ ಅದಷ್ಟು ಮಾಡಲಿಕ್ಕೆ ಕಾರ್ಯರೂಪಕ್ಕೆ ತರೋಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಕಸಾಯಖಾನೆ ಅದನ್ನ ಮಾಡರ್ನೈಸ್ ಮಾಡಬೇಕು ತುಂಬಾ ಹೈಟೆಕ್ ಆಗಿ ಮಾಡಬೇಕು ಅನ್ನೋದು ಎಲ್ಲಿ ತನಕ ಬಂತು ಮೇಡಮ್ ಸರ್ ಅದಕ್ಕೆ ಈಗ ದುಡ್ಡು ಎತ್ತಿಟ್ಟಿರೋದು ಈಗ ನಿಮಗೆ ಗೊತ್ತಿರೋದೆ ಸ್ವೇಜ್ ಹತ್ರ ಅಲ್ಲ ಅದು ಅದನ್ನ ಈಗ ಅದು ಡೆವಲಪ್ಮೆಂಟ್ ಆದ್ಮೇಲೆ ಇದನ್ನ ಬರೋಕ್ಕೆ ಸಾಧ್ಯ ಅದು ಹಾಗಾಗಿ ಅದಾದ್ಮೇಲೆ ಇದು ಕೆಲಸ ಫಸ್ಟ್ ಅದು ಡೆವಲಪ್ ಆಗಲಿ ಅದಾದ್ಮೇಲೆ ಇದನ್ನ ಶುರು ಮಾಡ್ತಾರೆ ಅಂದ್ರೆ ನಮ್ಗೆ ಕಾನ್ಸೆಪ್ಟ್ ತಲೆಗೆ ಬಂದಾಗ ಹಾಕ್ಬಿಡ್ಬೇಕು ಅಂತ ಹೇಳಿ ಮಾಡಿರೋದು ಕೆಲವೊಂದು ತಕ್ಷಣ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಆದಂತ ಒಂದು ಸಮಯ ಬೇಕು ಅದಕ್ಕೋಸ್ಕರ ಕಾಯ್ಬೇಕು ಒಂಥರ ಚೈನ್ ಲಿಂಕ್ ಒಂದ್ ಕೆಲಸ ಆದ್ಮೇಲೆ ಇದಕ್ಕೆ ಲಿಂಕ್ ಇರುತ್ತೆ ಅದು ಒಂದೊಂದೊಂದೊಂದ್ ಆದ್ಮೇಲೆ ಒಂದ್ ಕೆಲಸ ಮಾಡ್ಲಿಕ್ಕೆ ಆಗೋದು ಅಲ್ಲಿಗೆ ಕೌನ್ಸಿಲ್ ಸಭೆಯಲ್ಲಿ ಊಟ ಎಲ್ಲ ಮಾಡ್ತಿರ್ತಾರಲ್ಲ ಊಟದ ರೇಟ್ ಎಷ್ಟು ಮೇಡಮ್ ಅದು ಸರ್ ಮೇಯರ್ನ ಕೇಳಬೇಕು 800 ರೂಪಾಯಿ ಅಂತ ಕೇಳ್ಬಿಟ್ಟೆ ನಾನು.